ಹಲೋ, ವೆಲ್ಕಮ್ ಬ್ಯಾಕ್ ಟು ಮೆಡಿಸಿನ್ ಫ್ರೆಂಡ್ಸ್. ಫ್ರೆಂಡ್ಸ್, ಇದರದ್ದು ಗಿರ್ವಾಕ್ಸ್ ಮರ್ದಿತ್ತು. ನೋಡಿದರೆ ಗಿರ್ವಾಕ್ಸನ್ನು ಈಗ ಫುಲ್ ಟೈಮ್ ಟೈಮ್ಗೆ ರೆಡಿ ಮಾಡಿದ್ದೀನಿ. ಈಗ ಇದರದ್ದು ಮತ್ತು ರಿಮೋಟ್ ಕಂಟ್ರೋಲ್ ಬೋರ್ಡ್ ಬೇರೆದು ಹಾಕಿದ್ದೀನಿ. ಇದಕ್ಕೆ ನೋಡ್ರಲ್ಲಿ ಈ ಥರ ಇದ್ದದ್ದು ರಿಮೋಟ್ ಕಂಟ್ರೋಲ್ ಬೋರ್ಡ್ ಬೇರೆ ಹಾಕಿದ್ದೀನಿ ಆ ಕಾರ್ಗಡೆದ್ದು. ಇಲ್ಲಿ ಎಲ್ಲ ಈ ಆರ್ ಸಿ ಕಾರ್ಗಡೆದು ಹಾಕಿದ್ದೀನಿ. ಇದು ರಿಮೋಟ್ ಒಂದು ಹೊತ್ತಿಗೆ ಬೇಯಿಸಿ ಬರುತ್ತೆ. ಇಲ್ಲದೆ ನೋಡಿ, ಇದೇ ರಿಮೋಟು ಇಲ್ಲಿದೆ ನೋಡಿ, ಚಾಲೂ ಮಾಡಿದ್ದೀನಿ. ಈಗ ಇಲ್ಲಿ ನೋಡ್ಕೊಳ್ಳಿ, ಎರಡು ಲೈಟ್ ಹತ್ತುತ್ತೆ. ಇದರದ್ದು ರೆಡ್ ಲೈಟು, ಒಂದು ಸೆಲ್ ಬರುತ್ತೆ ಚಿಕ್ಕದು ನೋಡಿಲ್ಲಿ. ಈಗ ಅದನ್ನು ಓಡಾಡ್ಸೋಕೆ ತೊಗೊಂಡೋಗೋಣ ಫ್ರೆಂಡ್ಸ್ ಹೊರಗಡೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೂ ಬೆಲ್ ಬಟನ್ನ ಆಲ್ಬಿಟ್ಟು ಫ್ರೆಂಡ್ಸ್. ಫ್ರೆಂಡ್ಸ್, ಯಾರು ದಯವಿಟ್ಟು ಸ್ಕಿಪ್ ಮಾಡೋಕ್ಕೋಬೇಡಿ ವೀಡಿಯೋ. ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ. ಸ್ಕಿಪ್ ಮಾಡೋಕ್ಕೋಬೇಡಿ, ಹಾಗೆ ನೋಡಿ ಸ್ಕಿಪ್ ಮಾಡಿದೆ. ಓಕೆ, ಬನ್ನಿ ಫ್ರೆಂಡ್ಸ್, ಇದನ್ನು ಓಡಾಡ್ಸೋಕೆ ತೊಗೊಂಡೋಗೋಣ. ಎಲ್ಲಿ ಕಲ್ಲು ಇರುತ್ತಲ್ಲ, ಕಲ್ಲಿನಲ್ಲಿ ಎಲ್ಲ ಥರದಲ್ಲಿ ಓಡ್ಸೋಕೆ ತೊಗೊಂಡೋಣ. ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಎಲ್ಲ ಸ್ಟೇರಿಂಗದು ಎಲ್ಲ ಪರ್ಫೆಕ್ಟಾಗಿ ಇದೆ ಫ್ರೆಂಡ್ಸ್. ಇದರದ್ದು ಈಗ ಎಲ್ಲ ಸ್ಟೇರಿಂಗು ಎಲ್ಲ ಫುಲ್ ಪರ್ಫೆಕ್ಟ್ ಇದೆ ಫ್ರೆಂಡ್ಸ್. ಇದರದ್ದು ಈಗ ಪೂರಾ ಹೆಂಗೆ ಬೇಕಾ ಹಂಗೆ ಓಡಾಡುತ್ತೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಓಕೆ, ಬನ್ನಿ ಫ್ರೆಂಡ್ಸ್, ಈಗ ಓಡಾಡ್ಸೋಕೆ ತೊಗೊಂಡೋಗೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ರೂಮ್ ರೆಡಿ ಆಗ್ತಾ ಇದೆ. ಕಂಬ ಹೋಗಿದ್ರು ರೂಮ್ ರೆಡಿ ಆದ ತಕ್ಷಣ ಎಲ್ಲ ವೀಡಿಯೋ ಮಾಡ್ತೀನಿ. ಈಗ ಇಲ್ಲೇ ಬಿಡೋಣ, ಇಲ್ಲಿ ಇದರಲ್ಲಿ ಓಡಾಡಿಸ್ ನೋಡೋಣ ನಾವು ಹೆಂಗೆ ಓಡುತ್ತೆ ಅಂತ. ನೋಡಿ ಎಲ್ಲರೂ ಬರ್ತಾ ಇದೆ. ಹಾಂ, ಸ್ವಲ್ಪ ಸ್ಟೇಟ್ ಗಾಲಿ ಮಾಡ್ಕೊಳ್ಳೋಣ. ಗಾಲಿ ಸ್ಟೇಟ್ ಮಾಡಿದ್ರೂ ಹೋಗ್ತಾ ಇಲ್ಲ, ಗಾಡಿ ಸ್ಲೋ ಆಗಿದೆ. 20 ವ್ಯಾಟ್ ಕೊಟ್ಟಿದ್ರೆ ಬರಬರ್ತಿ, 11 ವ್ಯಾಟ್ ಕೊಟ್ಟಿದ್ರೆ ಬರಬರ್ತಿತ್ತು. ಒಳಗಡೆ ಬೆಡ್ಡೆ ಕಲ್ಲು ಹಾಯ್ತು ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಕಲ್ಲು ಹಾಯ್ತಿದೆ, ಈ ಕಲ್ಲು ತೆಗೆದು ಮತ್ತೆ ಓಡಿಸ್ತೀನಿ. ಇನ್ನೂ ಗಾಲಿ ಬರಕ್ಕೆ ಅದರುತ್ತೆ, ಇದ್ರದ್ದು ನೋಡ್ಕೊಳ್ಳಿ. ಸ್ಟೇರಿಂಗ್ ಬಳಸೋಣ. ಹಾಂ ನೋಡಿ ಫ್ರೆಂಡ್ಸ್, ಈಗ ಹೇಗೆ ಓಡುತ್ತೆ ಅಂತ. ಇಲ್ಲಿ ಕೆಳಗಡೆ ಅದರದ್ದು ಮೋಟ್ರ್ ಒಂದು ಹತ್ತಾಯಿದೆ ಫ್ರೆಂಡ್ಸ್. ಅದನ್ನು ಮೋಟ್ರನ್ನ ಮೇಲ್ಗಡೆ ಹಾಕಬೇಕು, ಮೇಲ್ಗಡೆ ಹಾಕಿದರೆ ಬರಬರಾಗುತ್ತೆ. ಮೋಟ್ರ್ ಒಂದು ಕೆಳಗಡೆ ಹತ್ತಾ ಇದೆ ಇದ್ರದ್ದು ನೋಡ್ರಲ್ಲಿ. ಇಲ್ಲಿ ಓಡುತ್ತೆ ಫ್ರೆಂಡ್ಸ್, ಇದು ನೋಡ್ರಲ್ಲಿ ತೆಗತ್ತಿಗೆ ಯಾಕೈತಿ ನೋಡಿ ಫ್ರೆಂಡ್ಸ್. ತೆಗನ್ನ ತೆಗಿತು ಫ್ರೆಂಡ್ಸ್ ನೋಡಿ. ಈ ಕಡೆ ಇಡೋಣ, ಇಲ್ಲಿ ಇಡ್ತೀನಿ ನೋಡಿ. ಈಗ ಇಲ್ಲಿ ಇಟ್ಟು ಸ್ವಲ್ಪ ಮುಂದ್ಗಡೆ ಹೋಗಿ ಹೊಳಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಮೋಟ್ರ್ ಹತ್ತಾಯಿದೆ ಫ್ರೆಂಡ್ಸ್, ಬರೀ ನೆಲಕ್ಕೆ ನೋಡಿಲ್ಲಿ. ನೋಡ್ರಲ್ಲಿ ಮೋಟ್ರ್ ಎಷ್ಟು ಗ್ಯಾಪ್ ಇದೆ. ಮೋಟ್ರ್ ಹತ್ತಿದರೆ ಏನು ಕೆಲಸ ಏನೂ ಮಾಡೋಲ್ಲ ಫ್ರೆಂಡ್ಸ್, ನೋಡಿದ್ರಲ್ಲ. ಬರೀ ಮೋಟ್ರ್ ಹತ್ತಿದೆ ಫ್ರೆಂಡ್ಸ್ ಇದರಲ್ಲ ನೋಡ್ಕೊಳ್ಳಿ. ಇಲ್ಲೇ ಏರ್ಸೋಣ ಫ್ರೆಂಡ್ಸ್, ಇಲ್ಲೇ ಇಟ್ಟು ಡೈರೆಕ್ಟ್ ಹೋಗಿ ಏರ್ಸೋಣ. ಇಲ್ಲೇ ಇಟ್ಟರು ಇರಲ್ಲ ಫ್ರೆಂಡ್ಸ್, ಕೆಳಗಡೆ ಮೋಟ್ರ್ ಹತ್ತಾ ಇದೆ. ಬರೀ ಮೋಟ್ರ್ ಹತ್ತೋದು ಮಾಡ್ತಾ ಇದೆ, ಮೋಟ್ರ್ ಹತ್ತೋದು ಇದನ್ನು ಇದೇ ಮಾಡುತ್ತೆ ಫ್ರೆಂಡ್ಸ್ ನೋಡ್ರಲ್ಲಿ. ನೋಡ್ರಲ್ಲಿ ಎಲ್ಲಿ ಗಾಡಿ ಬಿದ್ದರು ಬೀಳ್ಬೋದು ಫ್ರೆಂಡ್ಸ್ ನೋಡ್ಬೋದು. ಇಲ್ಲ ನೋಡ್ರಲ್ಲಿ ನೋಡಿ ಫ್ರೆಂಡ್ಸ್, ಈಗ ಬೀಳುತ್ತೆ ಫ್ರೆಂಡ್ಸ್ ನೋಡ್ರಲ್ಲಿ. ಪೂರಾ ಗೋಟ ನಿಂತಿದೆ ಫ್ರೆಂಡ್ಸ್ ನೋಡ್ರಲ್ಲಿ. ಅಲ್ಲಿ ಬೀಳುತ್ತೆ ಅನಿಸುತ್ತೆ, ಆದರೂ ಬೀಳಲ್ಲ. ಹಿಂದಿನ ಸೈಡ್ ಹೈಡ್ರಾಲಿಕ್ ಬಾರ್ ಹತ್ತುತ್ತೆ ಇದ್ರದ್ದು ನೋಡ್ರಲ್ಲಿ. ಸ್ಲೋ ಆಗಿ ಹೊಡಿಬೇಕು ನೋಡಿ. ಇಲ್ಲಿ
ಫುಲ್ ಸ್ಮೂತಾಗಿ ತಿರುಗುತ್ತೆ ನೋಡಿ ಫ್ರೆಂಡ್ಸ್, ಇದು ನೋಡ್ಕೊಳ್ಳಿ ಫುಲ್ ಸ್ಮೂತಾಗಿ ತಿರುಗುತ್ತೆ ನೋಡ್ರಲ್ಲಿ. ಮತ್ತೆ ಗೋಟೆ ಎತ್ತು ನೋಡಿ, ಈ ಸಲ ಬಿದ್ದರೂ ಬೀಳ್ಬೋದು ಅನಿಸಿದೆ. ಏನಾಗುತ್ತೆ ಗೊತ್ತಿಲ್ಲ, ಇನ್ನೂ ಗೋಟೆ ಹೇಳಲ್ಲ ಅನಿಸುತ್ತೆ ನೋಡ್ರಲ್ಲಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಹೇಗಾಗುತ್ತಾರ ಮತ್ತೆ ಓಡಾಡಿಸೋದು ಅಂತ. ಈಗ ನೋಡ್ಕೊಬಿಡ್ಬೋದು ನೀವು ಎಲ್ಲ, ಇಂಥಲ್ಲಿಗೂ ಒಂದು ಸ್ವಲ್ಪ ಕಲ್ಲಿದ್ರೂ ಹೋಗುತ್ತೆ ನೋಡಿ ಇಲ್ಲಿ. ಇಂಥಲ್ಲಿ ಕಲ್ಲಿದ್ರೂ ಸ್ವಲ್ಪ ನಿಂದ್ರಲ್ಲ, ಬೇಕಾದಾಗೆ ಹೋಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಕೆಳಗಡೆ ಮೋಟ್ರಿಗೆ ಕಲ್ಲು ಹತ್ತಿದರೆ ಮಾತ್ರ ನಿಂತ್ಕೊಳ್ಳುತ್ತೆ, ಇಲ್ಲದಿದ್ದರೆ ಒಂದು ಸ್ವಲ್ಪನೂ ನಿಂತ್ಕೊಳ್ಳಲ್ಲ, ಬೇಕಾದಾಗೆ ಹೋಗುತ್ತೆ ಅಂದ್ಕೊಳ್ಬೋದು ನೋಡ್ರಲ್ಲಿ. ಹೆಂಗೆ ಬೇಕೋ ಹಂಗೆ ಹೋಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನಿಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಬಟನ್ನ ಅಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್.